मांजरी जिल्हा पंचायत व्याप्तीमधील गावांमध्ये अमृत महोत्सवी स्वातंत्र्य दिनानिमित्त आमदार गणेश हुक्केरी व कार्यकर्त्यांची भव्य मोटरसायकल रॅली. मांजरी जिल्हा पंचायत व्याप्तीमधील मांजरी, येड्डूर, चंदूर, इंगळी व मांजरी येथे 75वा अमृत महोत्सवी स्वातंत्र्य दिनानिमित्त आमदार गणेश हुक्केरी व त्याच्या कार्यकर्त्यांनी भव्य मोटरसायकल रॅलीसह माजी निवृत्त जवान व कार्यरत असलेल्या जवानांचा सत्कार तर शहीद वीर जवान सुरज सुतार यांच्या कुटुंबियांना आर्थिक मदत देऊन साजरा करण्यात आला. प्रारंभी मांजरी येथील मोटरसायकल रॅलीला सुरुवात करण्यात आली. यावेळी येड्डूर, चंदूर, येड्रुवाडी येथे मोटरसायकल रॅली सांगता करण्यात आली. यावेळी येड्रुवाडी गावचे सुपुत्र वीर जवान सुरज सुतार यांचे पश्चिम बंगाल येथे अपघाती निधन झाले होते. त्यांचे पार्थिव शरीर येड्रुवाडी येथे आले असता आमदार गणेश हुक्केरी त्यांच्या अंत्यदर्शनासाठी आले होते. त्यावेळी अन्नपूर्णेश्वरी फाउंडेशनच्या वतीने त्यांच्या कुटुंबियांना 1,00,000 रुपयाची आर्थिक मदत त्यांनी जाहीर केली होती. त्याची पूर्तता ते आज सुरज सुतार यांचे वडील धोंडीराम सुतार यांच्याकडे 1,00,000 रुपयाचा धनादेश देऊन केली. यावेळी आमदार गणेश हुक्केरी बोलताना म्हणाले की आज अनेक जवान सीमेवर आपले प्राणपणाला लावून देशाची सेवा करीत असल्यामुळे आज आम्ही सर्वजण सुखरूप आहोत. त्यामुळे अशा जवानांचा समाजात उचित सन्मान होणे गरजेचे असल्याचे त्यांनी सांगितले. ಹಾಗೂ ಸುತಾರ್ ಅವರೇ, ಇಲ್ಲಿ ಸೇರಿದಂಥ ನಮ್ಮೆಲ್ಲ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರೇ ಹಾಗೂ ಯುವಕರೇ, ರೈತರೇ ಹಾಗೂ ಮಾಧ್ಯಮದ ಸ್ನೇಹಿತರೇ, ಬೆಳಗ್ಗೆಯಿಂದ ನಂದಿದ ಆರನೇ ಕಾರ್ಯಕ್ರಮ ಮುಂಜಾನೆ ಎಕ್ಸಂಬ ಚಿಕ್ಕೋಡಿ ಎಲ್ಲ ಆದಮೇಲೆ ಹೋದ ತಿಂಗಳ ನಮ್ಮ ಸುರೇಶ್ ಸುತಾರ್ ಅವರ ವಿಷಯವನ್ನು ಕೇಳಿ ನಾನು ಬೆಂಗಳೂರಿನಲ್ಲಿದ್ದೀನಿ. ಬೆಂಗಳೂರಿನಿಂದ ಬೆಳಗ್ಗೆ ಬೆಳಗಾವ್ ಬಂದಾಗ ಅಸಿಸ್ಟೆಂಟ್ ಕಮಿಷನರ್ ಅವ್ರು ಫೋನ್ ಮಾಡಿ ಹಿಂಗಿಂಗ ನಿಮ್ಮ ಕ್ಷೇತ್ರದಲ್ಲಿ ಎರಡುವಡಿ ಗ್ರಾಮದಾಗ ಸುತಾರ್ ಒಬ್ಬರ ತಿರ್ಕೊಂಡ ಅವ್ರದ ಬಾಡಿವನ್ನ ಏರ್ಪೋರ್ಟ್ ಸಾಮ್ರಾಜ್ಯದಿಂದ ಇಲ್ಲಿ ಎರಡುವಡಿಗೆ ಸುಮಾರು 10 ಗಂಟೆಗೆ ಬರ್ತಿದ್ದಂತ ಅವ್ರನ್ನ ಫೋನ್ ಮುಖಾಂತರ ನನಗೆ ತಿಳಿಸಿದ್ರು. ಆ ದುಃಖದ ಸಂತಿ ಕೇಳಿ ಸನ್ಮಾನ್ಯ ನಮ್ಮ ನಾಯಕರಾದ ಪ್ರಕಾಶ್ ಅಣ್ಣ ಹುಕ್ಕೇರಿ ಅವರ ಅಲ್ಲಿ ಸಾಮ್ರಾ ಏರ್ಪೋರ್ಟ್ ಮೇಲೆ ಹೋಗಿ ಅಲ್ಲಿ ಆ ಸೇವ್ ಭೇಟಿ ಕೊಟ್ಟ ನನಗ ನೀ ಎರಡು ಅಡಿಗೂ ಮತ್ತೆ ಇಲ್ಲಿ ಅವರ ಮಂತಾನಕ್ಕೆ ಹೋಗಿ ನಮ್ಮ ಫೌಂಡೇಶನ್ ವತಿಯಿಂದ ಸುಮಾರು 1,00,000 ರೂಪಾಯಿ ಅನುದಾನ ಘೋಷಣೆ ಮಾಡಂತ ಹೇಳಿದ್ರು. ಆದ್ರೆ ನಮ್ಮ ಇದೊಂದು ಸಣ್ಣ ಈಗ ಅನಿಲ್ ಪಟೇಲ್ ಹೇಳಿದ್ರು ಇದನ್ನ ಭಾಳ ನನ್ಗೆ ಇದಿಲ್ಲ ಕರೆ ಒಂದು ಕುಟುಂಬ ಸದಸ್ಯರು ತಿಳ್ಕೊಂಡ ಅವ್ರ ತಂದೆಯವ್ರು ಹೇಳಿದಾರು ನಮ್ಮ ಪವರ ಸಿಂಗಾರಿ ಅವ್ರು ಹೇಳಕತ್ತಿದ್ರು ಅವ್ರ ಮಿಸಸ್ ಮೇಲೆ ಅದು ಸಹ ಪರಿಸ್ಥಿತಿ ನೋಡ್ರಿ ಕಡೆ ಸುಮಾರು ಒಂದು 4 ವರ್ಷದ ಒಂದು ಮಗು ಇತ್ತು. ಅವ್ರ ಪಾಪ ಅವ್ರಿಗೆ ಅದು ಸಹ ಕನ್ವಿನ್ಸ್ ಮಾಡಕತ್ತಿರು ಇಲ್ಲ ನೀ ಇದ್ರ ಮೇಲೆ ಸೈನ್ ಮಾಡು ಹೀಗಂತ. ಆ ಟೈಮ್ದಲ್ಲಿ ಆ ಮೂಮೆಂಟ್ದಲ್ಲಿ ನಾನು ಕೂಡ ಹೋದಿನಿ ಆ ಪರಿಸರ ನೋಡಿ. ಆವಾಗ ನನಗೂ ಸ್ವಲ್ಪ ದುಃಖ ಆಗಿ ಒಂದೆರಡು ಮಾತನ್ನ ಸಿಂಗಾಡಿ ಅವ್ರು ಹೇಳಿದ್ರು ಸ್ವಲ್ಪ ಧೈರ್ಯ ಇಡಿ ಅವ್ರ ಪಾಪ ಹೆಣ್ಮಗಳು ಸೈನ್ ಮಾಡ್ತಳು ಇಂಥ ಟೈಮ್ದಾಗ ನಾವು ಯಾರ ಮೇಲೆ ಒತ್ತಾಯ ಮಾಡಕ್ಕೆ ಬರಂಗಿಲ್ಲ. ಒಂದು ಆ ಸಂದರ್ಭದಾಗ ಅವ್ರಿಗೆ ಸ್ವಲ್ಪ ನಾವು ಇದರಲ್ಲಿ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡ್ಬೇಕಂತ ನಾನು ಆ ಸಂದರ್ಭದಲ್ಲಿ ಹೇಳಿದ್ದೀನಿ. ಆ ನಿಟ್ಟಿನಲ್ಲಿ ಇವತ್ತು ಪ್ರಕಾಶ್ ನಾವು ಹುಕ್ಕೇರಿ ನಾಗಲಿ ನಮ್ಮೆಲ್ಲ ಏನಿದ ಕುಟುಂಬ ಐತಿ ಎಲ್ಲ ಸದಸ್ಯರು ಐತಿ ನಾವು ನಿಶ್ಚಯದಿಂದ ಸನ್ಮಾನ್ಯ ಪ್ರಕಾಶ್ ನಾವು ಹುಕ್ಕೇರಿ ಅವರ ಇಲ್ಲಿ ಆರಿಸ್ಬೇಕಾದ್ರೆ ನಮ್ಮ ಪ್ರತಿಯೊಬ್ಬ ರೈತರಾಗಲಿ ಪ್ರತಿಯೊಬ್ಬ ಕುಟುಂಬದವರ ನಿಮ್ಮೊಂದು ಸಹಕಾರದಿಂದ ನಾವು ಇವತ್ತು ಅಧಿಕಾರ ಮೇಲಿದ್ದೀವಿ. ದೇಶದ ಮುಂದಿನ ಭವಿಷ್ಯ ನಾವೇನು ಯುವಕರಾಗಿರಿ ಇವತ್ತು ನಿಜವಾಗೂ ಇವತ್ತಿನ ಏನ ಯುವಕರಾದರು ಮತ್ತು ರೈತರ ನಿಜವಾಗೂ ದೇಶಕ್ಕೆ ಶ್ರಮ ಆಗಲಿ ದುಡಿಬೇಕಾದ್ರೆ ಇಬ್ಬರ ಬರೀ. ಯಾವೇಳಿ ಯಡೂರು ಗ್ರಾಮ ಪಂಚಾಯತಿಚೆ ಉಪಾಧ್ಯಕ್ಷ ರಾಹುಲ್ ದೇಸಾಯಿ, ಚಂದೂರ್ಚೆ ಅನಿಲ್ ಪಾಟೀಲ್, ವಿಶ್ವನಾಥ್ ಮಾನೆ, ಜಯಪಾಲ್ ಬೋರ್ಗಾವೆ, ಶರತ್ ಕಾಂಬಳೆ, ಪಾಂಡುರಂಗ ಕೋಳಿ, ಪೋಪಟ್ ಲಾವ್ಕಾನೆ, ದತ್ತಾ ಮಾನೆ, ಶಿವಾನಂದ ಖರೋಶಿ, ಮಾಂಜರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪಾಂಡುರಂಗ ಮಾನೆ, ಆರ್ ಆರ್ ಚವ್ಹಾಣ್, ಅಪ್ಪಾಸಾಹೇಬ್ ಪಟ್ಟಣಕುಡೆ, ಜವಾನ್ ವೀರಭದ್ರ ಕೋಳಿ, ದಶರಥ್ ಶಿಂಗಾಡೆ, ಶಿವಾನಂದ ಶಿಂಗಾಡೆ, ಸಂದೀಪ್ ಪವಾರ್, ಸುರೇಶ್ ಪವಾರ್, ವಿಶ್ವನಾಥ್ ಕುರ್ಚೆ, ಹರ್ಷದ್ ನಿಂಬಾಳ್ಕರ್, ಅಂಕಲಿ ಪೊಲೀಸ್ ಸ್ಥಾನಕದ ಫೌಜದಾರ್ ರೂಪಾಲಿ ಗುಡ್ಡೆ ಆದಿ ಮಾನ್ಯವರ ಉಪಸ್ಥಿತ ಹೋತೆ. ಕಾರ್ಯಕ್ರಮಕ್ಕೆ ಸೂತ್ರ ಸಂಚಾಲನ ಬಸವರಾಜ್ ಕುಂಬಾರ್ ಯಾನಿ ಕೇಲೆ ತರ್ ಸ್ವಾಗತ ವ ಆಭಾರ್ ಸಂಜಯ್ ಪಿರಾಜಿ ಯಾನಿ ಮಾಂಡೆ. ಪಂಚ ನ್ಯೂಸ್ ಸಾಠಿ ಮಾಂಜರಿ ಹೋನ್ ತಾತಾಸಾಹೇಬ್ ಕಾಮತ್.